ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಹುಡುಗ 100ಕ್ಕೆ 100 ಮಾರ್ಕ್ ಬರಬೇಕು ಅಂತ ಎಕ್ಸಾಮಿಗೆ ಓದ್ತಾನೆ, ಅದು ಸಹಜ. ಆ 100ಕ್ಕೆ 100 ಮಾರ್ಬೇಕಂತ ಆಸೆ ಇಟ್ಕೊಳ್ಳೋದು ಕರೆಕ್ಟ್. ಎಕ್ಸಾಮ್ ಬರೀತಾನೆ, ಈಗ 100 ಮಾರ್ಕ್ ಬರೋದು ಗ್ಯಾರಂಟಿ ಇದೆಯಾ? ಬರುತ್ತಾ? ಆ ಪೇಪರ್ ಯಾರೋ ಬಂದಿರ್ಬೋದು, ಆ ಪೇಪರ್ ಕರೆಕ್ಷನ್ ಮಾಡೋದು ಏನೋ ಆಗಿರ್ಬೋದು. 100ಕ್ಕೆ 100 ಬರಲ್ಲ, 100ಕ್ಕೆ 95 ಬರ್ತದೆ. ಕರ್ಮಣ್ಯೇ ವಾಧಿಕಾರಿಸ್ತಂದರೆ ನಿನಗೆ ಎಕ್ಸಾಮಿನೇಷನ್ಗೆ ಸ್ಟಡಿ ಮಾಡಲಿಕ್ಕೆ ಮತ್ತು ಎಕ್ಸಾಮ್ ಬರಲಿಕ್ಕೆ ನಿಮ್ಗೆ ಫುಲ್ ಅಧಿಕಾರ ಇದೆ. ಆದರೆ ರಿಸಲ್ಟ್ ಹೀಗೆ ಬರಬೇಕಂತ ಹೇಳ್ಕೋಬೇಡ, ಯಾಕಂದ್ರೆ ರಿಸಲ್ಟ್ ಮೇಲೆ ನಿನ್ನ ಅಧಿಕಾರ ಇಲ್ಲ. ಹೌದಲ್ಲ? ಸೊ ರಿಸಲ್ಟ್ ಮೇಲೆ ನಿನ್ನ ಅಧಿಕಾರ ಇರ್ತೀರ? ನೀನು ಅದನ್ನು ರಿಸಲ್ಟ್ ಬಂದ್ಕೊಳ್ಳೋ ಗೋಳ ಅಂತ ಹೇಳ್ದೆ ಯಾಕೆ? ರಿಸಲ್ಟ್ ಮೇಲೆ ಬಂದಾಗ ಖುಷಿ ಪಡೋದು ಯಾಕೆ? ರಿಸಲ್ಟ್ ಬಂದಾಗ 1 ಮಾರ್ಕ್ ಬಂದು ಸುಸೈಡ್ ಮಾಡ್ಕೊಬಿಡ್ತಾರೆ ಜನ, 1 ಮಾರ್ಕ್ ಕಡೆ ಬಂದುಬಿಟ್ರು. ಯಾಕೆ? ಅದು ಏನು ಬಂದಿದೆ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕರಿ, ಅದು ಭಗವಂತನ ಪ್ರಸಾದ ಅಂತ. ಭಗವಂತನ ಇಲ್ಲಿ ಪ್ರಸಾದ ಇಲ್ಲಿ ಬಂತೀರಿ ಇಲ್ಲಿ ಮಾರ್ಕ್ಸಲ್ಲಿ. ಭಗವಂತ ಅಂದರೆ ಟೊಟಾಲಿಟಿ. ಅದರಲ್ಲಿ ಎಕ್ಸಾಮಿನರ್ ಬಂದರು, ಮಾರ್ಕ್ಸ್ ಕಾರ್ಡ್ ಸಿಸ್ಟಮ್ ಬಂತು, ಎಲ್ಲ ಬಂತು. ಅದು ನಮ್ಮ ಕೈಲಿಲ್ಲ, ಅದು ವಿಶ್ವ. ಕಡೆಗೆ ನಿನ್ನ ಕರ್ಮದ ಫಲ ಏನೋ ಬಂದಿತ್ತು, ಯಾವುದೋ ಇತ್ತು, ಅದು ಈಗ ಬರಬೇಕಾಗಿತ್ತು, ಬಂತು. ಸೊ ಅದನ್ನು ರಿಸಲ್ಟ್ ಮೇಲೆ ಏನು ಬಂದು ಸ್ವೀಕಾರ ಮಾಡಲಿಕ್ಕೆ ಕಲಿಬೇಕು. ಅದು ಕರ್ಮಣ್ಯವಾಧಿಕಾರಸ್ಥೆ ಆ ಫಲೇಶು ಕದಾಚನ. ಅರ್ಥ ಆಗ್ತೀಯಾ? ಕರ್ಮಯೋಗದ ಮೊದಲನೇ ಹಂತ ಮಾಡ್ತೀರಾ? ಅಷ್ಟೊಂದು ಬಂದ್ಬಿಡಿ, ಬೇರೆ ದಾರಿನೇ ಇಲ್ಲ, ಗತಿನೇ ಇಲ್ಲ, ಹೋಪ್ಲೆಸ್ ಕಂಡೀಷನ್ ಅಲ್ಲ ಅದು. ಇಟ್ಸ್ ಎ ಪಾಸಿಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್. ಹೋಪ್ಲೆಸ್ ಆಗೆಲ್ಲ ಅದು, ಲೈಫನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅದು ಆಗುತ್ತೆ. ಹಾಗಾದ್ರೆ ಗುರುಜಿ, ನನಗೆ ಮದುವೆ ಆಗಿಲ್ಲ, ಎಲ್ಲರೂ ಕೇಳ್ತಾರೆ ಯಾಕಮ್ಮ ಮದುವೆ ಆಗಿಲ್ಲ ಅಂತ. ನಾನು ದೇವ್ರ ಹತ್ರ ಕೇಳಿ ಅಂತೆ, ನನಗೆ ಕರೆಕ್ಟ್ ಅದು, ದೇವ್ರ ಹತ್ರ ಕೇಳಿದೆ. ಆಯ್ತಾ? ಇದು ಕರ್ಮಫಲದ ಮೇಲೆ ಆಸೆ ಇಟ್ಕೋಬಹುದು. ಎರಡನೇದು, ನಾನು ಮಾಡುವ ಕರ್ಮ ಎಲ್ಲ ಫಸ್ಟು ಫಲದ ಮೇಲೆ, ಸೆಕೆಂಡು ಡೂವರ್ಶಿಪ್. ನಾನು ಮಾಡ್ತಾ ಇರೋದು ಭಗವಂತನ ಸೇವೆ ಅಂತ ಮಾಡಬೇಕು. ಇದು ನೆಕ್ಸ್ಟ್ ಲೆವೆಲ್ ಕರ್ಮಯೋಗ. ಅದಾಗತ್ತಾ? ಆಗತ್ತಾ? ನಿಜವಾಗ್ಲು ಮಾಡಬೇಕಾದ್ರೆ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ರಿಯಲಿ ಫೀಲಿಂಗ್ ಇದೆಯಾ? ಭಗವಂತನಿಗೋಸ್ಕರ ಊಟ ಮಾಡಿದ್ದು ಅಲ್ಲಿಂದ ಮೂಲ ಅರ್ಥ ಏನು? ಹಸಿವು ಮುಖ್ಯ ಅಲ್ಲ, ಭಗವಂತ ಸೇವೆ ಮುಖ್ಯ. ಆ ಸಂದರ್ಭದಲ್ಲಿ ಊಟ ಕೊಟ್ಟಿಲ್ಲ, ಬಟ್ ನಾನೇ ತಿನ್ಬೇಕು ತಿಂದಿದ್ದೀನಿ. ಹೌದು, ಒಂಥರ ಉತ್ತರ ನನಗರ್ಥ ಮಾಡೋದು ಕಷ್ಟ ಅಂತ ಮುಂದೆ. ಅದಕ್ಕೆ ಹೇಳ್ತೇನೆ, ನಾನು ಮಾಡೋ ಎಲ್ಲ ಕಾರ್ಯಗಳು ಭಗವಂತನ ಸೇವೆ ಅಂತ ಮಾಡ್ಲಿಕ್ಕೆ ಆಗತ್ತಾ ನಮ್ಮ ಕೈಲಿ? ಅಭ್ಯಾಸ ಮಾಡ್ಕೋಬೇಕು, ಆ ಭಾವನೆ ಅನುಸಂಧಾನ ಬೆಳೆಸ್ಕೋಬೇಕು. ಆಯ್ತಾ? ಜ್ಞಾಪಿಸ್ಕೋತಾ ಇರಬೇಕು. ಅದು ನೆಕ್ಸ್ಟ್ ಹಂತ ಕರ್ಮಯುಗದಲ್ಲಿ. ಏನು ಮೊದಲನೇದು? ಕರ್ಮಫಲ ಭಗವಂತ ಕೊಟ್ಟ ಪ್ರಸಾದ. ನೆಕ್ಸ್ಟು ನಾನು ಮಾಡ್ತಾ ಇರೋದೆಲ್ಲ ಭಗವಂತನ ಸೇವೆ. ಹೌದಾ? ನಿಜವಾಗ್ಲು ಸುಳ್ಳು ಸುಳ್ಳು ಹೇಳ್ಬೇಡಿ, ನಾನು ಹೇಳಿದ್ದಕ್ಕೆ ಹೂ ಅಂತ ಮಾಡಬೇಡಿ. ಭಗವಂತನ ಸೇವೆ ಅಂತ ನಿಮ್ಮ ಭಾವನೆ ಇದೆಯೋ, ಅಥವಾ ಸುಮ್ಮನೆ ನಾನು ಹೇಳಿದ್ದಕ್ಕೆ ಹೂ ಅಂತ ಹೇಳ್ತಾ ಇದ್ದೀರಾ? ಅಲ್ಲ ರೀ, ಭಗವಂತ ಅಂದ್ರೆ ಏನು ರೀ ಅಪ್ಪ? ನೀವು ಆ ಮಗುವಿಗೆ ಅನ್ನ ಬಡಿಸ್ತೀರ, ಅನ್ನ ಬಡಿಸ್ತಾ ಇದ್ದೀರಿ ಯಾರಿಗೆ? ಮಗುವಿನ ದೇಹ ಮಗುವೋ ಅಥವಾ ಆತ್ಮ ಮಗುವೋ? ಆತ್ಮ. ಯಾರು ನೀವು ಊಟ ಕೊಡ್ತಾ ಇರೋದು ಯಾರಿಗೆ? ಬಟ್ ನಿಮ್ ಭಾವನೆ ಏನು ನೋಡಿ, ಅಲ್ಲೇ ಬಂದ್ಬಿಡ್ತು. ಹರಿಣಿ ಅಭಿಷೇಕ ನೈವೇದ್ಯ ಓನ್ಲಿ ನಿಮ್ಮ ಕಣ್ಣು ಸಲ್ಲ, ನಿಮ್ಮ ದೃಷ್ಟಿಕೋನ ಚೇಂಜ್ ಆಗಬೇಕು. ಆ ಮಗು ನನ್ನದು ಅಂತ ಹೇಳೋದಕ್ಕಿಂತ ಆ ಮಗು ಭಗವಂತನ ಸ್ವರೂಪ ಅಂತ ಹೇಳ್ಕೊಂಡು ಮುಗೀತು. ಆ ಭಾವನೆ ಇದೆಯಾ?
ನೀವು ಗಂಡನಿಗೆ ಊಟ ಮಾಡಿದ್ರಿ, ಊಟ ಬಡಿಸಿರಿ, ಅದು ಮಾಡಿದ್ದು ಯಾರಿಗೆ? ಗಂಡನ್ ಮಾತ್ರ ಭಗವಂತ ಅನ್ಕೊಳ್ಳ. I have tell you the reality. I would rather die and have lot of sanchita karma rather than so now yene kelsa madidru atma vannu nodi kelsa madidre bhagavantana seve, deha vannu nodi kelsa madidre manushana seve, avaga karma antkolu. ನಾನು ಊಟ ಮಾಡಿದೆ, ದೇಹ ನಾನು ಅಂತ ತಿಳ್ಕೊಂಡ್ರೆ ಜೀವ ಸೇವೆ, ಆತ್ಮ ನಾನು ಅಂತ ಊಟ ಮಾಡಿದ್ರೆ ಅದು ಭಗವಂತನ ಸೇವೆ. ಸೊ ಮಾಡೋ ಎಲ್ಲ ಕರ್ಮಗಳನ್ನು ಭಗವಂತನ ಸೇವೆ ಅಂತ ಮಾಡಿದರೆ ಮುಗೀತು, ಕರ್ಮ ಬಂದನ ಸ್ಟಾಪ್. ಆ ಭಾವನೆ ಇದೆಯೋ? ಹೋಲ್ಸೇಲ್ ಆಗಿರ್ಬೇಕು. ನೋಡಿ, ನಾವು ಪೂಜೆ ಅಂತ ಮಾಡ್ತಿದ್ವಲ್ಲ, ಪೂಜೆ ಅಂತ ಮಾಡ್ತಿರೋದು ಒಂದು ಗಂಟೆ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಅದು ಒನ್ಲಿ ಪ್ರಾಕ್ಟೀಸು. ಆ ಅರ್ಧ ಗಂಟೆ ಪ್ರಾಕ್ಟೀಸ್ ಇಡೀ ಜೀವನದಲ್ಲಿ ಥ್ರೋ ಔಟ್ ಆಗಬೇಕಂತ ಪ್ರಾಕ್ಟೀಸ್ ಅದು. ಆ ಪೂಜೆ ಅಂತ ಹೇಳಿದ್ರು ಅರ್ಧ ಗಂಟೆ ಅಲ್ಲ, ದಿನಕ್ಕೆ ಅರ್ಧ ಗಂಟೆ, 24 ಗಂಟೆ ಅರ್ಧ ಗಂಟೆ ಪೂಜೆ ಮಾಡಿದಲ್ಲ, ಪೂಜೆ ಅರ್ಧ ಗಂಟೆ ಅಲ್ಲ ಅದು, ಆ ಅರ್ಧ ಗಂಟೆ ಅಭ್ಯಾಸ. ನೀವು 23.5 ಗಂಟೆ ಮಾಡ್ತಿರಲ್ಲ ಅದು ಪೂಜೆ, ನಿಮ್ಮ ಅರ್ಧ ಗಂಟೆ ಮಾಡ್ತಾ ಇರೋದು ಪೂಜೆಯ ಪ್ರಾಕ್ಟೀಸ್. ದಿನಕ್ಕೆ ಉಳಿದು 23.5 ಗಂಟೆ ಏನು ಮಾಡ್ತಿರಲ್ಲ ಅದು ಪೂಜೆ. ನಿಮ್ಮ ತಲೆಯಲ್ಲಿ ಏನಿದೆ, ನಂದು ಪೂಜೆ ಆಯಿತು ಈಗ ಲೈಫಿಗೆ ಬಂದೆ ಅಂತ ಹೇಳಾಯ್ತು. ಆ್ಯಕ್ಚುಲಿ ಲೈಫ್ ಪೂಜೆ ಸುರುವಾಗ ನೀವು ಲೈಫಿಗೆ ಬಂದ್ಮೇಲೆ ಏನು ಅರ್ಥ ಆಗ್ತಿರಲಿ ನಾವು ಹೇಳ್ತಾ ಇರೋದು ಎಲ್ಲ ಭಗವಂತ ಆಟನ. ಕನ್ಫ್ಯೂಸ್ ಆಗ್ತಿದೆ, ಕ್ಲಿಯರ್ ಆಗಿದೆಯಾ? ಏನಾದ್ರು ಹೇಳ್ರಪ್ಪ ಇದು ನನಗೆ. ನಾವು ಎಲ್ಲಾನು ಭಗವಂತನ ಆಟ ಹೇಳಿದ್ವಲ್ಲ, ಕೂತ್ ಮಲ್ಕೂತು ಕೆಲಸ ಮಾಡೋದು ಎಲ್ಲಾನು ಆತ್ಮದ ಏನಿಲ್ಲ ದೇಹದ್ದು ಅಂತ ಹೇಳ್ತಾ ಇದ್ದೇನಿಲ್ಲ. ಈಗ ಎಲ್ಲಾನು ಭಗವಂತನ ಆಟ ಅಂತ ಹೇಳ್ತಾರೆ. ಏನ್ ಪ್ರಶ್ನೆ ಅರ್ಥ ಆಗಿಲ್ಲ, ನಾವೊಂದು ಯಾರು ಅಂತ ಪ್ರಶ್ನೆ. ಊಟ ಮಾಡಿದ್ವಿ, ನಾವು ಹೋದ್ವು, ನಾವು ಟಿವಿ ನೋಡಿದ್ವಿ, ಎಲ್ಲ ನಾವೇ ತಾನೆ ಭಗವಂತ ನೋಡಿದಂತ ನಾವು ಹೇಳ್ಕೊಳ್ಳೋದಿಲ್ಲ ಅಲ್ವಾ? ಅಲ್ಲಪ್ಪ, ನೀವು ಏನು ಬೇಕಾದ್ರೆ ಹೇಳ್ಕೋಬಹುದು. ನಾನು ಹೆಂಗಸು ಅಂತ ಹೇಳ್ಬೋದು, ನಾನು ಗಂಡಸ್ ಅಂತ ಹೇಳ್ಬೋದು, ನಾನು ಸುಂದರಿ ಅಂತ ಹೇಳ್ಬೋದು, ನಾನು ತ್ರಿಪುರ ಸಂತ, ನೀವು ಏನ್ ಬೇಕಾದ್ರೆ ಹೇಳ್ಕೋಬಹುದು. ನಾನು ಏನು ಸತ್ಯ ಇದೆ ಅದು ಹೇಳ್ತಿದ್ದೇನೆ. ನಿಮ್ಗೆ ಬೇಕಾದ ಬಾಯಿ ಬಂದಾಗ ಹೇಳ್ಕೊಳ್ಳಿ, ತ್ರಿಪುರ ಸುಂದರಿ ನಾನು ಅಂತ ಹೇಳ್ಕೊಳ್ಳಿ. ಕಡೆ ನಾನು ಹೇಳ್ತೇನೆ ನೀವು ಆತ್ಮ ಅಂತ, ಅದು ಸತ್ಯ. ನೀವು ಸತ್ಯ ಅಂತ ತಿಳ್ಕೊಂಡು ಜೀವನ ಮಾಡ್ತಿರೋ, ನೀವು ಅಸತ್ಯದಲ್ಲಿ ಜೀವನ ಮಾಡ್ತಾರೆ, ನಿಮ್ಮ ಪ್ರಶ್ನೆ. ಅದಕ್ಕೆ ತಾನೇ ಕರ್ಮ ಬಂದ ಸಂಚಿತ ಕರ್ಮ ಅಂದ್ರೆ ಅನಂತ ಕರ್ಮಗಳು. ಹಾ, ಸೊ ಮೊದಲನೇ ಸ್ಟೆಪ್ಪು ಕರ್ಮ ಫಲ ಭಗವಂತನ ಇಚ್ಛೆ, ಭಗವಂತ ಪ್ರಸಾದ. ಕರ್ಮ ಮಾಡ್ತಾ ಇರೋದು ಭಗವಂತನಿಗೋಸ್ಕರ. ಮೂರನೇದು ಭಾಳ ಇಂಪಾರ್ಟೆಂಟ್. ಫೈನಲಿ ನೀವು ಹೀಗೆ ಮುಂದುವರಿತಾ ಹೋದರೆ ನಾಹಂ ಕರ್ತ ಹರಿದೇವ ಕರ್ತ, ನಾನು ಮಾಡೋನೇ ಅಲ್ಲ, ಭಗವಂತನೇ ನನ್ನ ಮೂಲಕ ಮಾಡಿಸ್ತಾ ಇರೋದು. ಇದು ಮೂರನೇ ಹಂತ. ಸೊ ಆ ಮೂರನೇ ಹಂತಕ್ಕೆ ಬಂದಾಗ ಏನಾಗುತ್ತೆ, ನಿಮ್ಮ ಕೈಯಿಂದ ಯಾವ ಕರ್ಮವೂ ಆಗುವುದಿಲ್ಲ, ಅಂದರೆ ಕರ್ಮ ಫಲ ಕೊಡುವಂಥದ್ದು. ಎಲ್ಲ ಕರ್ಮಗಳು ದೈವಿಕ ಆಗ್ತವೆ, ಡಿವೈನ್ ಆ್ಯಕ್ಷನ್ಸ್. ಇಟ್ಸ್ ಎ ಡಿವೈನ್ ಆಕ್ಟಿವಿಟೀಸ್. ಅದಕ್ಕೆ ಮನುಷ್ಯ ಮೂರು ಹಂತಗಳ ಮೇಲೆ ಇರ್ತಾನೆ. ಮೊದಲದು ಕಾಮ್ಯ ಕರ್ಮ ಅಂತ. ಕಾಮ್ಯ ಕರ್ಮ ಅಂದರೆ ನಾನು ನನಗೆ ನನಗೋಸ್ಕರ ಮಾಡ್ತೇನೆ ಸ್ವಾರ್ಥ. ಆ ಕಾಮ್ಯ ಕರ್ಮಗಳು ಒಳ್ಳೆಯ ಫಲ ಕೆಟ್ಟ ಫಲ ಕೊಡ್ತವೆ, ಸಂಚಿತ ಕರ್ಮಕ್ಕೆ ಸೇರ್ಕೊಂಡ್ಬಿಡ್ತವೆ. ಕಡೆ ಕರ್ಮಯೋಗ ಅಂದರೆ ನಿಷ್ಕಾಮ ಕರ್ಮ. ಯಾವುದೇ ಕರ್ಮ ಮಾಡ್ತಿದ್ದೇನೆ ಅದು ಭಗವಂತನ ಪ್ರಸಾದಕ್ಕೋಸ್ಕರ, ಭಗವಂತನ ಸೇವೆಗೋಸ್ಕರ ಅಂತ ಮಾಡ್ತೀವಿ. ಅಲ್ಲಿ ನಿಮಗೆ ಕರ್ಮ ಫಲ ಇಲ್ಲ, ಸ್ಟಾಪ್ ಆಗುತ್ತೆ. ನಿಷ್ಕಾಮ ಕರ್ಮದಿಂದ ಮನಸ್ಸು ಶುದ್ಧ ಆಗ್ತಾ ಹೋಗುತ್ತದೆ. ಕಡೆಗೆ ಫೈನಲಿ ನೈಷ್ಕರ್ಮ್ಯಕ್ಕೆ ಬರ್ತದೆ. ನೈಷ್ಕರ್ಮ್ಯದಲ್ಲಿ ನಾನು ಮಾಡುವವನೇ ಅಲ್ಲ, ಐ ಆಮ್ ನಾಟ್ ದಿ ಡೂಯರ್ ಅಟ್ ಆಲ್.
ಭಗವಂತ ಈ ಶರೀರದ ಮೂಲಕ ಮಾಡ್ತಾ ಇದ್ದಾರೆ. ಇದು ಮೂರನೇ ಹಂತ. ಸೊ ಈ ಸೆಕೆಂಡ್ ಹಂತಕ್ಕೆ ಬಂದಾಗ ಕರ್ಮಫಲ ಬರೋ ಸ್ಟಾಪ್ ಆಗುತ್ತೆ. ಮುಂದೆ ಮೂರನೇ ಹಂತಕ್ಕೆ ಬಂದಾಗ ಕರ್ಮಫಲ ಸುಟ್ಟೋಗ್ಬಿಡ್ತದೆ ಸಂಚಿತ. ಅದು ಮುಕ್ತಿ. ಇದಕ್ಕೆ ಮೂರಕ್ಕೆ ಎಕ್ಸಾಂಪಲ್ ಕೊಡ್ತೇನೆ ಸಣ್ಣ. ಓಕೆ. ಸೊ ನನಗೆ ಅದು ಬೇಕು ಇದು ಬೇಕು ಅಂತ ಆಸೆ, ಅದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅದು ಕಾಮ್ಯಕರ್ಮ. ಸೊ ಕಾಮ್ಯಕರ್ಮದೇನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ವಾಸನೆಗಳು ಸೇರ್ತಾ ಹೋಗ್ತವೆ. ನಿಷ್ಕಾಮಕರ್ಮಕ್ಕೆ ಎಕ್ಸಾಂಪಲ್ ಏನಂದರೆ, ನಾನು ಭಗವಂತನ ಸೇವೆ ಮಾಡ್ತೇನೆ, ಭಗವಂತನ ಸೇವೆ ಮಾಡ್ಬೋದು ಅಥವಾ ದೇಶಕ್ಕೋಸ್ಕರ ಸೇವೆ ಮಾಡ್ಬೋದು, ಅದು ನಿಷ್ಕಾಮ, ನನ್ನ ಸ್ವಾರ್ಥ ಇಲ್ಲ. ಇವತ್ತು ನನಗೆ ಮೈಸೂರಿಗೆ ಬಂದಾಗ ಭಾಳ ಒಂದು ಒಳ್ಳೆಯ ಅನುಭವ ಆಯಿತು. ಮೈಸೂರಿಗೆ ಬರಲಿಕ್ಕೆ ಟ್ರೈನ್ 2 ಗಂಟೆ ಡಿಲೇ ಆಗಿಬಿಡ್ತಿತ್ತು, 2 ಗಂಟೆ ಲೇಟ್ ಆಗಿಬಿಡ್ತು. ಟ್ರೈನು ಸ್ಟೇಷನ್ ಹತ್ರ ಬಂದು ಟ್ರೈನ್ ಹಾಳಾಗಿಬಿಡಿ ಅಂತ ಹೇಳಿದ್ರು. 2 ಗಂಟೆ ಕಾದೆ ಹೊರಗಡೆ, ಕಡೆಗೆ ಟ್ರೈನ್ ಹೊರಡಲಿಲ್ಲ, ಕಡೆಗೆ ಇಳಿದು ಬಂದು ಬಂದು ಒಂದು ಓಲಾ ಕ್ಯಾಬ್ ಹಿಡಿದ್ವಿ. ಆಲ ಓಲಾ ಕ್ಯಾಬ್ ಡ್ರೈವರ್ ಫೋನಲ್ಲಿ ಮಾತಾಡ್ತಾ ಇದ್ದ. ಫೋನಲ್ಲಿ ಅವನ ಸ್ನೇಹಿತನಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಇದು ಸೋಲ್ಜರ್ ಇದ್ದಾರೆ, ಸೈನಿಕರು, ಅವರು ಬೆಂಗಳೂರಿಗೆ ಹೋಗ್ಬೇಕಿತ್ತು ಏರ್ಪೋರ್ಟಿಗೆ, ಮೈಸೂರು ರೈಲ್ವೆ ಸ್ಟೇಷನಿಂದ ಬೆಂಗಳೂರು ಏರ್ಪೋರ್ಟಿಗೆ ಬಿಟ್ಟು ಬಾ ಅಂತ ಹೇಳಿ. ಅದಕ್ಕೆ ಇವನು ಕೇಳಿದ, ಅವನ ಫ್ರೆಂಡ್ ಕೇಳಿದ, ಎಷ್ಟು ದುಡ್ಡು ಹೇಳಿದೆ ಅವನಿಗೆ ಅಂತ ಟ್ಯಾಕ್ಸಿ. ಅವನು ದುಡ್ಡು ಅವನತ್ರ ಕೇಳೋಕ್ಕೆ ಹೋಗಬೇಡ, ಅವನು ಸೈನಿಕ, ದೇಶ ಸೇವೆಗೆ ಮಾಡಲಿಕ್ಕೆ ಹೋಗ್ತಾಯಿದ್ದಾನೆ, ಅವನು ಕಾಶ್ಮೀರಕ್ಕೆ ಹೋಗ್ತಾಯಿದ್ದಾನೆ, ಅವನತ್ರ ದುಡ್ಡು ಕೇಳಬೇಡ, ಆ ದುಡ್ಡು ನಾನು ಕೊಡ್ತೇನೆ ಅಂತ ಟ್ಯಾಕ್ಸಿ ಡ್ರೈವರ್ ಹೇಳಿದ. ಆಯಿತಾ, ಅದನ್ನು ನಾನು ಕೇಳ್ತಾ ಇದ್ದೆ ಫೋನಲ್ಲಿ, ದುಡ್ಡು ನಾನು ಕೊಡ್ತೇನೆ, ಅವನತ್ರ ದುಡ್ಡು ಸೈನಿಕರ ದುಡ್ಡು ಕೇಳೋಕೆ ಹೋಗಬೇಡ, ಅವನು ಕಾಶ್ಮೀರಕ್ಕೆ ಹೋಗ್ತಾಯಿದ್ದಾನೆ, ಅದನ್ನು ನಾನು ಕೇಳಿದೆ. ಸೊ ಕಡೆ ನಾನು ಟ್ಯಾಕ್ಸಿ ನೀಡುವಾಗ ನಾನು 500 ರೂಪಾಯಿ ಅವನಿಗೆ ಕೊಳ್ಳಿಬೋದೆ ಟ್ಯಾಕ್ಸಿನಿಗೆ, ಆ ಸೈನಿಕನಿಗೆ ಕೊಡಲಿಕ್ಕೆ ನಿನಗೆ ದುಡ್ಡು ಕೊಡ್ತಾಯಿದೆ ಅಂತ. ಅವನು ಹೇಳಿದ, ಬೇಡ ಸ್ವಾಮಿ, ಆ ಸೈನಿಕರು ಹೋಗ್ತಾ ಇರೋದು ದೇಶ ಸೇವೆಗೆ, ನಾನು ಮಾಡ್ತಾ ಇರೋದು ಸೈನಿಕನ ಸೇವೆ, ಅದು ದೇಶ ಸೇವೆ, ನನಗೆ ದೇಶ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ. ನನಗೆ ಕಣ್ಣಲ್ಲಿ ನೀರು ಬರಿಸೋದು, ಅಲ್ಲಿ ಕಣ್ಣಲ್ಲಿ ನೀರು ಸುರಾಗಿದ್ದು ಇಲ್ಲಿ ಇಲ್ಲಿವರೆಗೂ ಸ್ಟಾಪ್ ಆಗಿಲ್ಲ. ಅದು ನಿಷ್ಕಾಮ ಕರ್ಮ, ಸೆಲ್ಫ್ಲೆಸ್ ಸರ್ವಿಸ್. ನಿಷ್ಕಾಮ ಕರ್ಮ ಮಾಡ್ತಿದ್ದಾಗ ನಿಮ್ಮ ಮನಸ್ಸು ಶುದ್ಧ ಆಗಿಬಿಡ್ತದೆ, ಪರಿಶುದ್ಧ ಆಗಿಬಿಡ್ತದೆ. ಕಾಮ್ಯಕರ್ಮದಿಂದ ನಿಷ್ಕಾಮ ಕರ್ಮಕ್ಕೆ ಬರಬೇಕು. ನಿಮ್ಮ ಜೀವನದಲ್ಲಿ ಎಷ್ಟು ಕರ್ಮವನ್ನು ನಿಷ್ಕಾಮ ಕರ್ಮವಾಗಿ ಮಾಡ್ತಿದ್ದೀರಾ, ಸೇವಾ ಭಾವನೆ ಮಾಡ್ತಿದ್ದೀರಾ? ಕಡೆಗೆ ಆ ಮಾಡ್ತಾ ಮಾಡ್ತಾ ಮನಸ್ಸು ಪರಿಶುದ್ಧ ಆಗಿಬಿಡ್ತದೆ. ಅಲ್ಲಿ ಆತ್ಮಜ್ಞಾನ ಯಾರು ಗುರು ಸಿಗ್ತಾರೆ, ಆತ್ಮಜ್ಞಾನ ಬರಲಿಕ್ಕೆ ಆಗುತ್ತೆ. ಆವಾಗ ನೈಷ್ಕರ್ಮಿ ಆಗ್ತದೆ, ನನ್ನಿಂದ ಮಾಡುವ ಕರ್ಮಗಳೆಲ್ಲ ಭಗವಂತನಿಂದ ಆಗುವ ಕರ್ಮಗಳು, ನಾನು ಮಾಡುವನು ಇಲ್ಲ. ಈಗ ಶಂಕರಾಚಾರ್ಯರು ಅವರಿಗೆ ಆತ್ಮಜ್ಞಾನ ಬಂದಮೇಲೆ 32 ವರ್ಷದಲ್ಲಿ ದೇಶ ಸಂಚಾರ ಮಾಡಿ ಆತ್ಮಜ್ಞಾನ ಎಲ್ಲ ಕಡೆ ಹರಡಿದರು. ಬುದ್ಧ ಜ್ಞಾನ ಬಂದಮೇಲೆ 40 ವರ್ಷ ಬೇರೆ ಬೇರೆ ಕಡೆ ತಿರುಗಾಡಿ ಜ್ಞಾನ ಮಾಡಿದ. ಅಲ್ಲಿ ಬುದ್ಧನೂ ಇಲ್ಲ, ಶಂಕರನೂ ಇಲ್ಲ, ಅಲ್ಲಿರೋ ಪರಮಾತ್ಮ ಮಾತ್ರ. ಆ ಶರೀರ ಒಂದು ಶರೀರದ ಮೂಲಕ ಅದು ಕೆಲಸ ನಡೀತಾ ಇದೆ, ಅದು ದೈವಿ ಕಾರ್ಯ. ಅಲ್ಲಿ ಶಂಕರ ನಾನು ಮಾಡಿದ್ದು ಅಂತ ಹೇಳಲ್ಲ, ಬುದ್ಧ ನಾನು ಮಾಡಿದ್ದು ನಾನು ಇಲ್ಲ ಅಲ್ಲಿ, ಅಲ್ಲಿರೋದು ಆ ಕಾರ್ಯ ಆಗ್ತಾ ಇದೆ, ಆ ಕಾರ್ಯ ಶರೀರದ ಮೂಲಕ ಆಗ್ತಾ ಇದೆ. ಮಾಡೋರು ಯಾರು? ಭಗವಂತ. ಅಲ್ಲಿ ಮಾಡುವವನಿಲ್ಲ, ಭಗವಂತನೇ ಎಲ್ಲ. ಸೊ ಅದು ಮುಕ್ತಿ. ಕಾಮ್ಯಕರ್ಮ, ನಿಷ್ಕಾಮ ಕರ್ಮ, ನೈಷ್ಕರ್ಮ್ಯ. ನೀವು ಹೇಳಿದ್ರೀಗ ಒಳ್ಳೆ ಕೆಲಸ ನಿಮಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಭಗವಂತನ ಕಾರ್ಯವೇ ಆಗುತ್ತದೆ ನಿಮಗೆ. ಅಲ್ಲಿ ಕಾರ್ಯದಲ್ಲ, ನಿಮ್ಮ ಜ್ಞಾನದಲ್ಲಿ ವ್ಯತ್ಯಾಸ ಇದೆ. ಓಕೆ. ಆ ಜ್ಞಾನದಲ್ಲಿ ವ್ಯತ್ಯಾಸ ಏನಂದರೆ, ನಾನು ಮಾಡ್ತಾ ಇದ್ದೇನೆ ಅಂತ ಭಾವನೆ ಇದೆ ನಿಮಗೆ, ಆಯಿತಾ, ನೀವು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಅಲ್ಲ. ಯಾವುದೇ ಕರ್ಮವು ನೀವು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ. ಇದಕ್ಕೊಂದು ಸಣ್ಣ ಪ್ರಶ್ನೆ ಕೇಳ್ತೇನೆ ನಾನು, ನಿಮ್ಮಲ್ಲಿ ಒಳ್ಳೆ ಕಾಫಿ ಮಾಡಲಿಕ್ಕೆ ಎಷ್ಟು ಜನರಿಗೆ ಬರ್ತದೆ ಕೈತಿ? ಕಾಫಿ
ನೀವು ಮಾಡ್ತಾರೆ. ಸೊ ಉಳಿದವ್ರಿಗೆ ಕಾಫಿ ಮಾಡಿ ಬರ್ತಾ ಇಲ್ಲ, ಕೈ ಎತ್ತಿ ಮತ್ತೆ ಸರಿ ಕಾಫಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಬರುತ್ತೆ. ಈಗ ಕಾಫಿ ಮಾಡಲಿಕ್ಕೆ ಕಾಫಿ ಬೀಜ ಬೇಕು, ಕಾಫಿ ಪುಡಿ ಬೇಕು. ಅದು ನೀವೇ ಮಾಡಿದ್ದ ಅಲ್ಲ. ಹಾಲು ನೀವು ಮಾಡಿದ್ದ, ನೀರು ನೀವು ಮಾಡಿದ್ದ, ಬೆಂಕಿ ನೀವು ಮಾಡಿದ್ದ, ನೀವು ಮಾಡಿದ್ದೇನು? ಅದು ಹೇಗೆ, ಅದು ಹೇಗೆ ನೀವು ಕಾಫಿ ಹೇಗೆ ಮಾಡಿದ್ರಿ? ಎಲ್ಲ ಮಿಕ್ಸ್ ಮಾಡಿದ್ ನೀವೇನಾ? ಎಲ್ಲ ಮಿಕ್ಸ್ ಮಾಡಿದ್ ನೀವೇನಾ? ಎಲ್ಲ ಮಿಕ್ಸ್ ಮಾಡಿದ್ ನೀವೇನಾ? ಅಂದ್ರೆ ಎಲ್ಲ ಮಿಕ್ಸ್ ಮಾಡಲಿಕ್ಕೆ ನಿಮ್ಗೆ ಆಗುತ್ತೆ. ಓಕೆ, ಈಗ ಎಡಗೆ ಏನೈತಿ? ಆಯ್ತಾ, ಎಡಗೆ ಎತ್ತಿದ್ದು ಯಾರು? ನೀವು ಎತ್ತಿದ್ರಿ. ಆಯ್ತಾ, ನಿಮ್ಗೆ ಎಡಗೆ ಎತ್ತಬೇಕಾದ್ರೆ ಆ ಕೈಯಲ್ಲಿ ಎಷ್ಟು ಕಣಗಳಿದ್ದಾವೆ ಗೊತ್ತಿಲ್ಲ. ಕೈಯಲ್ಲಿ ಎಷ್ಟು ರಕ್ತ ಸಂಚಾರ ಆಗಬೇಕು ಕೈಯಲ್ಲಿ, ಬೆಳಿ ಮಿದುಳಿಂದ ಕೈ ಎಷ್ಟು ಸಿಗ್ನಲ್ಸ್ ಎಷ್ಟು ಹೋಗ್ಬೇಕು ಗೊತ್ತಿಲ್ಲ. ಕೈ ಎತ್ತಿದ್ ನಾನಂತ ಹೇಳ್ತಿದ್ರ? ಆ ಎಲ್ಲವೂ ನಡೀತಾ ಇರೋದು ಭಗವಂತನ ಶಕ್ತಿ. ನಾನು ಮಾಡುತ್ತೇನೆ ಅಂತ ಭ್ರಮೆಯಲ್ಲಿದ್ದೇನೋ, ಅದು ಓನರ್ಶಿಪ್ ಅಷ್ಟೇ. ದೇರ್ ಇಸ್ ನೋ ಡೂವರ್ಶಿಪ್ ಫಾರ್ ಅಸ್. ಆ ಓನರ್ಶಿಪ್ಗೆ ಈಗೋ ಅಂತ ಹೇಳೋದು, ಇಟ್ಸ್ ಕ್ರಿಯೇಟ್ಸ್ ಎ ಸ್ಟೋರಿ. ಪ್ರಾಕ್ಟಿಕಲ್ ಏನ್ರಿ? ಅಲ್ಲ ವ್ಯವಹಾರಿಕವಾಗಿ ಹೇಳ್ಕೊಳ್ಳಿ, ಅಲ್ಲ ವ್ಯವಹಾರಿಕವಾಗಿ ಹೇಳ್ಕೊಳ್ಳಿ. ಬಟ್ ನಿಮಗೆ ಭಗವಂತ ನನ್ನಿಂದ ನಡೆಸ್ತಾ, ಈ ದೇಹದಿಂದ ನಡೆಸ್ತಾ ಇದೆ ಅಂತಿದ್ರೆ ನಿಮ್ ಕರ್ಮ ಇಲ್ಲ, ಅದು ಮೈಂಡ್ ಇರ್ಬೇಕು. ನಿಮ್ ಕರ್ಮ ಯಾವಾಗ ಬರ್ತದೆ? ಅಲ್ಲಿ ಬಂದ್ಬಿಡುತ್ತೆ ನಾನೇ ಮಾಡಿದ್ದು ಅಂತ. ಅಲ್ಲ ಅದು ಅದು ನಾನು ಮಾಡ್ತಿದ್ದು ಬಂತಲ್ಲ, ನಾನು ಯಾರಂತ ಪ್ರಶ್ನೆ ಮಾಡಿದ್ರೆ ಅಲ್ಲಿ ನಾನು ಇಲ್ಲ, ಪ್ರಾಬ್ಲಮ್ ಏನು ಇರಕ್ಕೂ ಆಗಲ್ಲ. ಸೊ ಅದು ನಾನು ಯಾರಂತ ಪ್ರಶ್ನೆ ಮಾಡಿದ್ರೆ ನಾನು ಅಂದ್ರೆ ನಾನು ಅನ್ನೋದು ಕಲ್ಪನೆ ಮಾತ್ರ. ಅದು ನಾನು ಅನ್ನೋದು ಓನರ್ಶಿಪ್ ಅಷ್ಟೇ, ನಾನು ಅನ್ನೋದು ರಿಯಾಲಿಟಿ ಅಲ್ಲ. ಓಕೆ, ಈಗ ಮನುಷ್ಯ ಮಾತ್ರ ನಾನು ಹೇಳ್ತಾರೆ, ಬಾಕಿ ಜೀವ ಸಂಕುಲಗಳು ಯಾವುದು ಹೇಳಲ್ಲ. ಅವು ಕರ್ಮ ಎಲ್ಲಿದೆ? ಓಕೆ, ಸೊ ಇಷ್ಟೊತ್ತಾಯ್ತು, ಈಗ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ, ಟೈಮ್ ಆಯ್ತು ನಿಮಗೆ. ಓಕೆ, ಸೊ 10 minutes ವಿಲ್ ಮೇಕ್ ಇಟ್, 10 ನಿಮಿಷ ಧ್ಯಾನ ಮಾಡೋಣ. ಮೊದಲು ಓಂ ನಮ ಶಿವಾಯ ಜಪ ಮಾಡೋಣ. ಪ್ರತಿಯೊಂದು ಜಪ ಆದ ಕೂಡಲೇ ಸೈಲೆಂಟಾಗಿ ಇದ್ಬಿಡಬೇಕು. ಇನ್ನೊಂದು ಸಲ ಓಂ ನಮ ಶಿವಾಯ ಹೇಳೋದು ನಿಮಗೆ ಇನ್ನೊಂದು ಯೋಜನೆ ಬಂದ್ರೆ ಮಾತ್ರ, ಯೋಜನೆ ಬರ್ದಿದ್ರೆ ಹೇಳೋಗಿಲ್ಲ. ಜಪ ಮಾಡೋದು ಹೇಗೆ ಮಾಡ್ತಾರೆ ಜನ ನಾರ್ಮಲಿ? ದಿನಕ್ಕೆ 108 ಜಪ ಅಂದರೆ ಅರ್ಜೆಂಟು. ಓಂ ನಮ ಶಿವಾಯ, ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ. 108 ಆಗ್ಬಿಡ್ಬೇಕು. ಶಿವನಿಗೆ ಟೈಮೇ ಇಲ್ಲ. ಶಿವ ಅಂದರೆ ಸೈಲೆನ್ಸು, ಅಲ್ಲಿ ಟೈಮ್ ಇಲ್ಲ. ಶಿವ ಅಂದರೆ ಶಾಂತಿ. ಶಿವನ ಹೆಸರು ಹೇಳ್ತೀರ ಬಟ್ ಶಿವನಿಗೆ ಟೈಮ್ ಕೊಡ್ತಾ ಇಲ್ಲ. ಆಯಿತಾ, ನೀವು ಓಂ ನಮ ಶಿವ ಹೇಳಿದಾಗ ನಿಜವಾದ ಜಪ ಅಂದರೆ ಓಂ ನಮ ಶಿವ ಅಂತ ಹೇಳಬೇಕು, ಶಾಂತಿ ಬರ್ತದೆ. ಆ ಶಾಂತಿಯಲ್ಲಿ ಇರಬೇಕು. ನೆಕ್ಸ್ಟ್ ಪುನಃ ಬೇರೆ ಏನೋ ತಲೆಯಲ್ಲಿ ಯೋಚನೆ ಬರ್ತದೆ, ಆವಾಗ ಓಂ ನಮ ಶಿವಾಯ. ಓಂ ನಮ ಶಿವ ಅಂದರೆ ಶಿವನ ಕರೆಯೋದು. ಶಿವ ಬಂದಾಗ ನೀವು ಓಡೋಗ್ಬಿಡ್ತೀರ, ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ. ಶಿವ ಬಂದಾಗ ಓಂ ನಮ ಶಿವಾಯ ಸೈಲೆನ್ಸ್, ಆ ಸೈಲೆನ್ಸ್ ಶಿವ, ಆ ಸೈಲೆನ್ಸಲ್ಲಿ ಇರಬೇಕು. ನೆಕ್ಸ್ಟ್ ಪುನಃ ತುಂಬ ಯೋಚನೆ ಬಂತು, ಓಂ ನಮ ಶಿವಾಯ. ನೆಕ್ಸ್ಟ್ ಪುನಃ ಸೈಲೆನ್ಸ್ ಬಂತು. ಆ ರೀತಿ ಜಪ ಅಂದರೆ ಜಪ ಭಜ ಭಜ ಪಜ 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 ಪಜಪ ಮಾಡೋದಲ್ಲ, ಜಪ ಮಾಡಿ ಪ್ರತಿ ಜಪದಲ್ಲಿ ಸೈಲೆನ್ಸ್ ಇರಬೇಕು. ಏನಿಲ್ಲ, ಆ ಸೈಲೆನ್ಸೇ ಶಿವ. ಸುಮ್ಮನೆ ಸೈಲೆನ್ಸ್ ಅಂದ್ರೆ ಶಿವ ರೀ, ಶಿವ ರೇ ಶಾಂತಿ ರೀ. ನೀವು ಶಾಂತಿಯಲ್ಲಿ ಶಾಂತಿ ಬಂತಂದ್ರೆ ಶಾಂತಿ ಹೋಗುತ್ತದು. ನಿಮ್ಗೆ ಒಳ್ಳೆ ರೀತಿ
ಒಳ್ಳೆ ನಿದ್ದೆ ಬಂತು ಅಂತ ಹೇಳಿದ್ರೆ, ನಿದ್ದೆ ಒಳ್ಳೆ ನಿದ್ದೆ ಬಂತು ಹೇಳಿಕ್ಕೆ ಹೋದ್ರೆ ನಿದ್ದೆ ಹೋಯ್ತು, ಶಾಂತಿ ಇದೆ ಅಂತ ಹೇಳಿಕೊಂಡ್ರೆ ಶಾಂತಿ ಹೋಯ್ತು, ಸೈಲೆಂಟ್ ಆಗಿರಬೇಕು. ಪುನಃ ಯೋಚನೆ ಬಂದರೆ ಪುನಃ ಓಂ ನಮಃ ಶಿವಾಯ. ಆ ರೀತಿ ನೀವು ಗ್ಯಾಪ್ ಕೊಟ್ಟು ಮಾಡಬೇಕು. ಕೆಲವರು ಏನು ಮಾಡ್ತಾರೆ, 108 ಜಪ ಮಾಡಬೇಕಂದ್ರೆ 18 ಜನ ಮಾಡ್ತಾರೆ, ಹಾಗಲ್ಲ ಅದು. 108 ಜಪ ಮಾಡೋದು ಪ್ರತಿ ಜಪದ ಮೇಲೆ ಸೈಲೆನ್ಸ್ ಕೊಡಬೇಕು. ಓಕೆ, ಈಗ ನನಗೆ ನಿಮಗೆ ಯಾರು ಯೋಚನೆ ಬರ್ತೀವಿ ಇರೋದು ಗೊತ್ತಿಲ್ಲ, ಹಾಗಾಗ್ಬಿಟ್ಟು ನಾನು ಓಂ ನಮಃ ಶಿವಾಯ ಹೇಳ್ತಾ ಇರ್ತೇನೆ, ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಸೈಲೆಂಟಾಗಿ ಇದ್ಬಿಡಿ. ನಾನು ಹೇಳಕ್ಕೆ ಹೇಳಿ ನನ್ನೊಟ್ಟಿಗೆ, ಓಂ ನಮಃ ಶಿವಾಯ. ಶಾಂತವಾಗಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.